ಇನ್ನೊಂದು ಕಡೆ ವಿರೂಪಾಕ್ಷಪ್ಪ ಮನೆ ಮೇಲೆ ಲೋಕಾಯುಕ್ತ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಡಾಳ್ ಕುಟುಂಬಕ್ಕೆ ಹಣ ವಾಪಸ್ ಕೊಟ್ಟ ಲೋಕಾಯುಕ್ತ ಆಫೀಸರ್ಸ್. ಪಾಪ, ಮನೆ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ, ಮನೆ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು 1.5 ಲಕ್ಷ ರೂಪಾಯಿನೂ ವಾಪಸ್ ಕೊಟ್ಟಿದ್ದಾರೆ ಮನೆಯವರಿಗೆ ಲೋಕಾಯುಕ್ತದವ್ರು. ನೋಡ್ರಿ ಪಾಪ, ನಮ್ಮ ಲೋಕಾಯುಕ್ತದವರು ಹೆಂಗೆ ಒಳ್ಳೆಯವರಿದ್ದಾರೆ. ಖರ್ಚಿಗೆ ದುಡ್ಡು ಬೇಕು ಅಂದ್ರಂತೆ ಶಾಸಕ ವಿರೂಪಾಕ್ಷಪ್ಪ ಪತ್ನಿ, ದುಡ್ಡಿಲ್ಲ ಸಾರ್ ದಿನಸಿ ತರ್ಸಕ್ಕೆ ದುಡ್ಡಿಲ್ಲ, ಹಾಲು ತರ್ಸಕ್ಕೆ ದುಡ್ಡಿಲ್ಲ, ಮೊಸರು ದುಡ್ಡಿಲ್ಲ ಸಾರ್ ಕರೆಂಟ್ ಬಿಲ್ಗೆ ದುಡ್ಡಿಲ್ಲ ಅಂದ್ರಂತೆ. ಸರಿ ಅಮ್ಮ, ಆಯ್ತು ಗಣಮ್ಮ ಅಂದ್ಬಿಟ್ಟು 16.5 ಲಕ್ಷದಲ್ಲಿ 1.5 ಲಕ್ಷ ಕೊಟ್ರಂತೆ. ಬೆಳ್ಳಿ ಬಂಗಾರವನ್ನು ಮಹಜರ್ನಲ್ಲಿ ತೋರಿಸ್ಬಿಟ್ಟು ಹಣವನ್ನು ವಾಪಸ್ ಕೊಟ್ಟಿದ್ದಾರಂತೆ. ಪರವಾಗಿಲ್ಲ ನೋಡಿ, ಏನೇನೆಲ್ಲ ಕಥೆಗಳು ಹೆಂಗೆಲ್ಲ ಇರ್ತವೆ. ಈ ಮನುಷ್ಯನು ಮಾಡಾಳು ವಿರೂಪಾಕ್ಷಪ್ಪನೋ ಅದು ಎಲ್ಲೂ ಹೋಗಿ ಕುಂತ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಅತ್ಲಾಗೆ ಊರಲ್ಲಿರೋ ದುಡ್ಡನ್ನೆಲ್ಲ ಮನೆಯಲ್ಲೇ ಇಟ್ಕೊಂಬಿಟ್ಟಂಥ ಈ ಮನುಷ್ಯ ಏವನಾಗಿದ್ದಾರೆ ಇವಾಗ. ಹೆಂಡತಿ ಹತ್ರ 1,50,000 ಕೊಟ್ಟೋಗಿಲ್ಲ ಅಂತಂದರೆ ಇನ್ನು 8 ಕೋಟಿ 9 ಕೋಟಿ ತಗೊಂಡು ಏನು ಮಾಡ್ತಿದ್ರಿ ರೀ ನೀವು? ನಿಮ್ಮದು ಕಾಂಪ್ಲೆಕ್ಸ್ಗಳದಾವು, ನಿಮ್ಮದು 7-7 ಬಂಗ್ಲೆಗಳದಾವು, ನಿಮ್ಮದು ಅದೆಷ್ಟೆಷ್ಟೋ ಎಕರೆ ಎಷ್ಟು ನಿಮ್ಮದು, ಅದು ಏನೇನೋ ಅದಾವು ಅಂತ ಹೇಳ್ತಾರಪ್ಪ. ಏನದಾವೋ ಏನೋ.